ನನಗೆ ಅಮ್ಮ ಇಲ್ಲ ಆದರೆ ಅವರ ಅಕ್ಕರೆ ಪ್ರೀತಿನ ಅವರು ಮಾತ್ರ ಕೊಟ್ಟಿದ್ದು ಆ ಪುಣ್ಯ ಭೂಮಿಯಲ್ಲೇ ಅವರಿಗೂ ನನಗೂ ಮದುವೆ ಆಯಿತು ಮದುವೆ ಆದಾಗಿಂದ ನಾನು ಅವರನ್ನ ಒಂದಿನ ಯಾಕೆ ಒಂದು ನಿಮಿಷನೂ ನಾವಿಬ್ಬರು ದೂರ ಆಗಲಿಲ್ಲ ಅದನ್ನ ನೋಡಿ ಪ್ರೀತಿಗೆ ಹೊಟ್ಟೆಗೆ ಚಾಯ್ತೋ ಏನೋ ಈಗ ಇಷ್ಟು ತಿಂಗಳುಗಟ್ಟಲೆ ನಾನು ಅವರಿಂದ ದೂರ ಆಗಿದ್ದೀನಿ ಅವರು ನನ್ನ ಯಾವಾಗ ನೋಡ್ತೀನಿ ಭಾರತಿ ಏನು ಹುಡುಗಿ ನಮ್ಮ ನೀನು ಇಷ್ಟು ದಿನ ನಿನ್ನ ಗಂಡನ ನೋಡಲಿಲ್ಲ ಅಂತ ಬೇಜಾರ್ ಮಾಡ್ಕೊತಿದ್ದೀಯಲ್ಲ ನನ್ನ ಮಗನ ನಾನು ವರ್ಷಾನ್ ಗಟ್ಟಲೆ ನೋಡಲಿಲ್ಲವಲ್ಲ ಅದಕ್ಕೆ ನಾನು ಏನು ಹೇಳಬೇಕಮ್ಮ ಶ್ರೀಮತಿ ನಮ್ಮ ಮಗ ಪೂರ್ಣ ನಮಗೋಸ್ಕರ ಬರಲಿಲ್ಲ ಅಂತ ಅಂದ್ರು ಅವನು ಭಾರತಿಗೋಸ್ಕರ ಖಂಡಿತ ಬರ್ತಾನೆ ಯಾಕಂದ್ರೆ ಅವನು ನಮ್ಮನ್ನ ಮರ್ತಿರ್ತಾನೆ ಭಾರತಿನ ಮರ್ತಿರಲ್ಲ ಅಲ್ವಾ ಖಂಡಿತ ಬರ್ತಾನೆ ಆ ನಂಬಿಕೆ ನನಗಿದೆಯಮ್ಮ ನೀನು ಯೋಚನೆ ಮಾಡಬೇಡ ಮೊದಲು ಒಬ್ಬರಾದ್ಮೇಲೆ ಒಬ್ಬರು ಮಾತಾಡೋದನ್ನ ನಿಲ್ಲಿಸಿ ನೀವಿಲ್ಲಿ ಮಾತಾಡೋದು ಅಣ್ಣನ್ ಕೇಳಿಸ್ತಾ ಇದೆ ನಮ್ಮನ್ನೆಲ್ಲ ನೋಡೋಕೆ ಅಣ್ಣ ಆದಷ್ಟು ಬೇಗನೆ ಬರ್ತಾರೆ ಅಪ್ಪ ಅಣ್ಣನೇ ಭಾರತಿ ಅತ್ತಿಗೆ ಅವರ ಗಂಡ ಅಂತ ಗೊತ್ತಾಗ್ದೇನೆ ನಾನು ಹರಿದ್ವಾರದಲ್ಲೆಲ್ಲ ಹುಡುಕಕ್ಕೆ ಹೇಳಿದೆ ನೋಡಿ ಡೈಲಿ ಅವ್ರ ಫೋನ್ಗೋಸ್ಕರ ಎದುರು ನೋಡ್ತಾ ಇದ್ದೀನಿ ಅಣ್ಣ ಖಂಡಿತವಾಗ್ಲೂ ಹರಿದ್ವಾರದಲ್ಲೆಲ್ಲೋ ಇದ್ದಾರೆ ನನ್ನ ಅತ್ತಿಗೆಗೆ ಗಂಡನಾಗಲ್ಲ ಇದು ನನ್ನ ಅಣ್ಣನಿಗೋಸ್ಕರ ಮಾಡಬೇಕಾಗಿರೋ ಕರ್ತವ್ಯ ನಿನ್ನ ಅಣ್ಣ ಅದೇ ಭಾರತಿ ಗಂಡನ ಕಂಡಿಡಿಯೋ ಕರ್ತವ್ಯ ನಿಂದೇ ಸರಿ ಈ ಮನೆತನದ ಚಿಕ್ಕ ಸೊಸೆ ಅದೇ ನಿನ್ನ ಹೆಂಡತಿ ಅವಳನ್ ಕಂಡಿಡಿಯೋ ಕರ್ತವ್ಯ ಯಾರಿಗೆ ಅಂತ ಹೇಳು ನೋಡೋಣ ಈಗ ಭಾರತಿ ಅವಳ ಗಂಡನ ಬಗ್ಗೆ ಒಂದ್ ಕತೆ ಹೇಳ್ದಂಗೆ ನೀನು ನಿನ್ ಹೆಂಡತಿ ಬಗ್ಗೆ ಯಾವ್ದಾದ್ರು ಒಂದ್ ಕತೆ ಹೇಳು ಕೇಳೋಣ ಹಾ ಹೌದು ಭಾರತಿ ಹೇಳೋ ಕತೆಗಿಂತ ಮಾಮ ಹೇಳೋ ಕತೆನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೇಳು ಮಾಮ ನಿಮ್ಮ ಹೆಂಡತಿ ಕತೆನಾ ಭಾರತಿ ಹೇಳೋ ತರ ಚಿಕ್ಕ ಹೇಳ್ದನೆ ಡೀಟೇಲ್ ಆಗಿ ಹೇಳಿ ಎಲ್ಲರೂ ಕೇಳ್ತಾರೆ ನನ್ನ ಹೆಂಡತಿ ಬಗ್ಗೆ ಹೇಳ್ಬೇಕಲ್ವಾ ಹೇಳ್ತೀನಿ ಟೈಮ್ ಬರ್ಲಿ ಬೇಗ ಬಾಮ್ಮ ಬರ್ತಾ ಇದ್ದೀನಿ ಯಾಕಪ್ಪ ಹಿಂಗ್ ಕಿರ್ಚಿದ್ರಿ ಏನಪ್ಪ ಈ ತರ ಕೇಳ್ತ ಅಮ್ಮ ನಿಮ್ಮ ಅಮ್ಮನ ಟಾರ್ಚರ್ ತಡಿಯಕ್ ಆಗ್ತಾ ಇಲ್ಲಮ್ಮ ಅವಳು ನನ್ನ ಮನುಷ್ಯ ತರನೇ ನೋಡ್ತಾ ಇಲ್ಲಮ್ಮ ತಗೊಂಬಂದ ನಿಮ್ ಗೋಲ್ಡ್ ಕೇಳಕ್ಕಿಂತ ನಿಮ್ ದುಡ್ಡೆ ಕೊಡ್ತೀನಿ ತೋಳಿ ಅಮ್ಮ ಇದನ್ನ ಇಟ್ಕೊಂಡು ಏನಮ್ಮ ಮಾಡ್ಲಿ ಸಾಕಾಗಲ್ಲ ಅಯ್ಯೋ ಇತೌಳಿ ಅಪ್ಪ ನಿಮಗೆ ಎಷ್ಟು ಸಲ ಅಂತ ಹೇಳೋದು ನೀವ್ ಈ ತರ ಕುಡಿಯಕ್ಕೆ ಕಾಸು ಕೇಳ್ತಾ ಇದ್ರಿ ಅಂತ ಅಮ್ಮನ್ ಏನಾದ್ರು ಹೇಳಿದ್ರೆ ನಿಮ್ಮನ್ನ ನನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ ಮಗಳೇ ತಿಂಗಳಿಗೆ ಒಂದ್ ಸರ್ತಿ ತಗೋತೀನಮ್ಮ ಅದನ್ನ ಯಾಕೆ ನಿಮ್ಮ ಅಮ್ಮನ್ ಹೇಳ್ತೀಯಾ ಅವೆಲ್ಲ ಹೇಳ್ಬಾರ್ದು ಮಗಳೇ ಇವಾಗ ನೋಡು ಎಣ್ಣೆ ಹೊಡ್ಕೊಂಡ್ ಬಂದು ನಿಮ್ಮ ಅಮ್ಮನಿಗೆ ಅಮ್ಮನ್ನ ಏನ್ ಮಾಡ್ತೀರಾ ನಾನ್ ಮದ್ವೆ ತಿನ್ಬೇಕಾಗತ್ತೆ ಅದನ್ನ ತರ್ಕೊಳ್ಳೋದಕ್ಕೆ ಅಮ್ಮ ಎಣ್ಣೆ ಹೊಡಿತಾರೆ ನಾನು ನಾಚಿಕೆ ಆಗಲ್ವಾ ಸತ್ಯವಾಗ್ಲೂ ಇಲ್ಲ ನಿಮ್ಮ ಅಪ್ಪ ಅಲ್ಲ ನಾನು ಅಪ್ಪ ಅಲ್ಲಿ ನೋಡಿಯಪ್ಪ ಯಾರವನು ಅಯ್ಯೋ ಅಪ್ಪ ಕುಡಿಕಿಂತ ಮುಂಚೆನೆ ಈ ತರನ ಅಲ್ಲಮ್ಮ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರ್ತಾವನಲ್ಲ ಅದಕ್ಕೆ ಹೇಳಿದೆ ಅಯ್ಯೋ ತರನ್ ಮಾವ ಮಾಲೆನ ಬಿಚ್ಚಿಟ್ ಬಿಡ್ತಾ ಇದಾರೆ ಅಯ್ಯೋ ಪಂಚನ ಬಿಚ್ಚಾಕ್ ಬರ್ತಾ ಇದ್ದಾನಮ್ಮ ತರುಣ್ 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 ಇಲ್ಬಾರ ಇಲ್ಬಾರ
ಏನಾಯ್ತು ಮಾವ? ಏನೋ ಇದು ಮಾಲೆ ಹಾಕೊಂಡಿದ್ದೆ, ಈಗ ನೋಡಿದ್ರೆ ಮಾಲೆ ಇಲ್ದೆ ಬರ್ತಾ ಇದ್ಯಾ? ನಿಮಗ್ ವಿಷಯ ಗೊತ್ತಿಲ್ವಾ? ಅಪ್ಪನೇ ಮಾಲೆ ತೆಗಿಯೋಕೆ ಹೇಳಿದ್ರು. ಯಾಕೋ ಅದೆಲ್ಲ ಅವ್ರಿಗೆ ಇಷ್ಟ ಅಲ್ವೇನಾ? ಅಪ್ಪನಿಗೇನೋ ಇಷ್ಟ, ಆದ್ರೆ ದೇವ್ರಿಗೆ ಇಷ್ಟ ಅಲ್ವೇ? ನಮ್ಮ ಕಡೂರಲ್ಲಿ ಚಿಕ್ಕಪ್ಪ ಇದಾರಲ್ಲ, ಅವ್ರು ಸತ್ತೋದ್ರಂತೆ. ಸ್ವಂತವ್ರು ಯಾರಾದ್ರೂ ಸತ್ತೋದ್ರೆ ಮಾಲೆ ತೆಗ್ದಿಡೋದು ಅದೊಂದು ಪದ್ಧತಿ, ನಿಮಗೆ ಗೊತ್ತಿಲ್ವಾ ಕಣೋ? ನನಗೆ ಕೋಮಲ ಹೇಳಿದ್ರೆ ತಾನೇ ಗೊತ್ತಾಗೋದು. ಹೌದು, ಯಾರು ಸತ್ತೋಗಿದ್ದು ಅಂದಿದ್ದು? ಕಡೂರಲ್ಲಿರೋ ಚಿಕ್ಕಪ್ಪ. ಓ, ಆ ರಾಮಸ್ವಾಮಿನ? ಅಯ್ಯೋ, ಅವನು ಹೋದ ವರ್ಷನೇ ಸಾಯ್ಬೇಕಾಗಿತ್ತ. ಒಳ್ಳೇದಾಯ್ತು ಈಗ್ಲಾದ್ರೂ ಸತ್ನಲ್ಲ, ಇಲ್ಲಾಂದ್ರೆ ನನ್ನ ನಾಲ್ಗೆ ಸಾಯ್ತಿದ್ದೆ. ಏನಂದ್ರಿ? ಇಲ್ಲ ಕಣ, ನಿನ್ ಮಾಲೆ ಹಾಕಿದ್ರಿಂದ ನಾನ್ ವೆಜ್ ತಿನ್ನಕ್ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಅಪ್ಪ, ಸತ್ತೋಗ್ಬಿಟ್ಟ. ನಿನ್ ಮಾಲೆನು ತೆಗೆದ್ಬಿಟ್ಟೆ. ಮೊದ್ಲು ಹೋಗಿ ಶ್ರೀಮತಿ ಹತ್ರ ಮಟನ್ನು, ಚಿಕನ್ನು, ಮೊಟ್ಟೆ, ಮೀನು ಎಲ್ಲ ಎಲ್ಲ ಮಾಡಕ್ ಹೇಳಿ ತಿನ್ಬಿಟ್ಟು ಆಮೇಲೆ ಬರ್ತೀನಿ. ಓಕೆ, ಬರ್ಲ ಶ್ರೀಮತಿ? ಅಮ್ಮ ಶ್ರೀಮತಿ. ತರುಣ್ ಮಾಮ, ನೀವು ಮಾಲೆ ಹಾಕಿದ್ದು ಆ ದೇವ್ರಿಗೂ ಕೂಡ ಇಷ್ಟ ಆಗಿಲ್ಲ ಅನ್ಸುತ್ತೆ. ನೀನ್ ಮಾತಾಡದೆ ನನಗೆ ಇಷ್ಟ ಆಗಲ್ಲ. ಹೋಗು, ಕೆಲಸ ನೋಡ್ಕೋ, ಹೋಗು. ನಮಗ್ ಗೊತ್ತಿಲ್ದೇ ಇರೋದು ದೇವ್ರಿಗೆ ಗೊತ್ತಿರುತ್ತೆ ಅಲ್ವಾ? ನಿಮ್ ಬೇಡಿಕೆ ಆ ದೇವ್ರಿಗೆ ಗೊತ್ತಾಗಿದೆ ತರುಣ್. ಸತ್ತೋದವ್ರನ್ನ ಮತ್ತೆ ಹುಟ್ಟಿಸಿ ಕರ್ಕೊಂಡ್ ಬರೋ ಶಕ್ತಿ ಆ ದೇವ್ರಿಗೂ ಇಲ್ಲ ತರುಣ್. ಏನು ಯೋಚಿಸ್ತಿದ್ರ? ಏನೂ ಇಲ್ಲ. ಅದ್ಗೆ ರಾಗಿಣಿಯಲ್ಲಿ ಬೆಳಗಿಂದ ನಾನು ಅವಳು ನೋಡ್ಲೇ ಇಲ್ವಲ್ಲ. ಒಂದ್ ವೇಳೆ ಬೆಡ್ರೂಮ್ ಅಲ್ಲಿ ಇರ್ಬೋದಾ? ಇರ್ಬೋದು. ತರುಣ್, ನೀವ್ ಮಾಲೆ ತೆಗ್ದಿರೋ ವಿಷಯ ರಾಗಿಣಿ ಗೊತ್ತಾದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ. ಬನ್ನಿ, ಹೋಗಿ ಹೇಳೋಣ. ಸರಿ ಅದಕ್ಕೆ ಬನ್ನಿ. ರಾಗಿಣಿ, 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 ಅದ್ಕೆ ರಾಗಿಣಿ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಇಲ್ಲ ತರುಣ್. ಇಲ್ಲ ಅದ್ಕೆ, ಅವಳ ಥಿಂಗ್ಸ್ ಇಲ್ಲೆಲ್ಲೂ ಇಲ್ಲ ನೋಡಿ. ತರುಣ್, ನೆನ್ನೆನೂ ನನ್ನ ಜೊತೆ ಚೆನ್ನಾಗೆ ಮಾತಾಡ್ತಿದ್ಲು, ದಿಢೀರಂತ ಹೇಳ್ದೆ ಕೇಳ್ದೆ ರಾಗಿಣಿ ಮನೆ ಬಿಟ್ಟು ಯಾಕೆ ಹೋಗ್ಬೇಕು? ಇವಾಗ ಅರ್ಥ ಆಯ್ತಾ ಅದ್ಕೆ? ಇದೇನೆ ರಾಗಿಣಿ ಗುಣ ಅನ್ನೋದು. ಅವಳಿಗೆ ಇಲ್ಲಿರೋರ ಬಗ್ಗೆ ಯೋಚನೆನೇ ಇಲ್ಲ. ಅವಳು ಮನ್ಸಲ್ಲಿ ಏನ್ ಅನ್ಕೋತಾಳೋ ಅದನ್ನ ಬದಲಾಯಿಸಕ್ ಆಗಲ್ಲ. ಅಟ್ಲೀಸ್ಟ್ ಒಂದು ಕರ್ಟಸಿಗಾದ್ರೂ ಇಲ್ಲಿ ಯಾರ ಹತ್ರನಾದ್ರೂ ಹೇಳೋಗ್ಬೋದಲ್ವಾ? ಹಲೋ. ಹಲೋ ರಾಗಿಣಿ, ಎಲ್ಲಿದ್ಯಾ ನೀನು? ಯಾಕ್ ಮನೆ ಬಿಟ್ಟು ಹೋಗಿದ್ಯಾ? ಹೇಳ್ಬಿಟ್ಟು ಹೋಗ್ಬೇಕು ಅಂತ ನಿಂಗೆ ಅನ್ನಿಸ್ಲಿಲ್ವಾ? ನಾನು ಯಾರನ್ನ ಕೇಳ್ಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು? ನಾನಾಗ ಬಂದೆ, ನಾನಾಗ ಹೋದೆ, ದಟ್ಸ್ ಆಲ್. ರಾಗಿಣಿ, ಹಾಗಲ್ಲ. ರಾಗಿಣಿ, ಏನು ಹಾಗಾದ್ರೆ ನೀನ್ ಇಲ್ಲಿ ಬಾಳಕ್ಕಂತೂ ಬಂದಿಲ್ಲ ಅಲ್ವಾ? ಇಲ್ಲ. ನನ್ನ ನೋಡ್ಕೊಂಡು ಹೋಗೋಕ್ ಬಂದ್ಯಾ? ನೀನ್ ಸ್ವಲ್ಪನಾದ್ರೂ ಬದಲಾಗಿದ್ಯಾ ಅನ್ಕೊಂಡ್ರೆ, ಆದ್ರೆ ನೀನ್ ಇವಾಗ ಪ್ರೂವ್ ಮಾಡ್ದೆ ರಾಗಿಣಿ ಏನು ಅಂತ ನೀನ್ ತೋರಿಸ್ಬಿಟ್ಟೆ. ನಿಮ್ಮನ್ನೆಲ್ಲ ರಾಗಿಣಿ, ನಾನೀ ಮನೆ ಸೊಸೆ ಅಂತ ಎಲ್ರಿಗೂ ಗೊತ್ತಾದ ಹಾಗೇನೆ ನೀನು ಈ ಮನೆ ಸೊಸೆನೆ ಅಂತಾನೆ ಎಲ್ರಿಗೂ ಹೇಳೋಣ ಅನ್ಕೊಂಡೆ. ಅಷ್ಟರಲ್ಲಿ ಯಾಕಿಂತ ನಿರ್ಧಾರ ಮಾಡ್ಬಿಟ್ಟೆ? ನೀನಕ್ ಬಂದಿದ್ದ ಅದೇ ಸಂಕಷ್ಟದ ಸ್ಥಿತಿ ನನಗೂ ನಾಳೆ ಬರಬಾರ್ದು ಅಂತ ಅರ್ಥ ಆಯ್ತಾ? ರಾಗಿಣಿ, ನನ್ ಗಂಡ ಪೂರ್ಣ ಅಂತ ಗೊತ್ತಾಗಿ ಈ ಮನೇಲಿ ಎಲ್ರೂ ಸಂತೋಷಪಟ್ಟ ಹಾಗೇನೆ ತರುಣ್ ಹೆಂಡತಿ ನೀನೇನೆ ಅಂತ ಈ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಅವ್ರು ಸಂತೋಷ ಪಡಬಾರ್ದು ಅಂತಾನೆ ನಾನು ಈ ರೀತಿ ನಿರ್ಧಾರ ತಗೊಂಡೆ. ಹಾಗಲ್ಲ ರಾಗಿಣಿ, ಇಲ್ಲಿ ಎಲ್ರೂ ತರುಣ್ಗೆ ನಿನ್ ವೈಫ್ ಯಾರು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಹಿಂಸೆ ಕೊಡ್ತಿದ್ದಾರೆ. ರಾಗಿಣಿ, ತರುಣ್ ಏನು ಹೇಳಕ್ಕಾಗ್ದೆ ಕಷ್ಟಪಡ್ತಿದ್ದಾರೆ, ಪಾಪ. ಅವನ್ ಸಂಕಟ ಪಡ್ಲಿ, ಒದ್ಲಾಡ್ಲಿ, ನನಗೇನು? ಭಾರತಿ, ನಾನೇ ತರುಣ್ ನ ಹೆಂಡತಿ ಅಂತ ನೀನ್ ಯಾರ ಹತ್ರನಾದ್ರೂ ಹೇಳಿದ್ಯೋ ಆಮೇಲೆ ರಾಗಿಣಿಯ ಡಿವೋರ್ಸ್ ನೋಟಿಸೇ ಅಲ್ಲಿಗೆ ಬರುತ್ತೆ. ನೆನ್ಪಲ್ಲಿ ಇಟ್ಕೋ.